ಅಂದು ಇಂದು ಬಗೀರಾ ಸಿನಿಮಾದಿಂದ ಬಿಗ್ ಅಪ್ಡೇಟ್ ಹೊರ ಬಂದಿದೆ ಶ್ರೀಮುರಳಿ ಸೂಪರ್ ಹೀರೋ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ಬಗೀರಾ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇರೋದು ಡಾಕ್ಟರ್ ಸೂರಿ ಇದಕ್ಕೂ ಮುಂಚೆ ಇವರು ಯಶ್ ಅವರ ಲಕ್ಕಿ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ರು ಹೊಂಬಾಳೆ ಫಿಲಮ್ಸ್ ಬ್ಯಾನರ್ ಅಲ್ಲಿ ಬರ್ತಾ ಇರುವಂತಹ ಈ ಸಿನಿಮಾದಿಂದ ಕೊನೆಗೂ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಏನು ಹಾಗೆ ಈ ಸಿನಿಮಾ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದ್ರ ಬಗ್ಗೆ ಕೆಲವು ಅಪ್ಡೇಟ್ಸ್ ಗಳನ್ನ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ನೋಡ್ಕೊಂಡ್ಬರೋಣ ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಶ್ರೀಮುರಳಿಯವರ ಲಾಸ್ಟ್ ಸಿನಿಮಾ ರಿಲೀಸ್ ಆಗಿದ್ದು ಮದಗಜ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಲ್ಲಿಂದಾಚೆಗೆ ಅವರ ಯಾವುದೇ ಸಿನಿಮಾಗಳು ರಿಲೀಸ್ ಆಗಿಲ್ಲ ಆ ಸಿನಿಮಾ ರಿಲೀಸ್ ಆದ ಬೆನ್ನಲ್ಲೇ ಭಗೀರಾ ಶುರುವಾಗಿತ್ತು ಇದೊಂದು ಸೂಪರ್ ಹೀರೋ ಸಿನಿಮಾ ಆಗಿದ್ದು ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆದಾಗ ಸ್ವಲ್ಪ ಬಸ್ ಕೂಡ ಮಾಡಿತ್ತು ಅದಾದ್ಮೇಲೆ ಬಗೀರಾ ಸಿನಿಮಾದ ಟೀಸರ್ ಒಂದು ರಿಲೀಸ್ ಆಗಿತ್ತು ಆ ಟೀಸರ್ ನಲ್ಲಿನ ಸೂಪರ್ ಹೀರೋ ಸೀಕ್ವೆನ್ಸಸ್ ಮತ್ತು ಕ್ವಾಲಿಟಿ ನೋಡಿ ಆಡಿಯನ್ಸ್ ಫಿರ ಆಗಿದ್ರು ವಿಜುವಲ್ ಕ್ವಾಲಿಟಿ ಹಾಗೂ ಕಲರ್ ಟೋನ್ ಸ್ವಲ್ಪ ಬ್ಯಾಟ್ ಮ್ಯಾನ್ ವೈಬ್ಸ್ ನ ಕೊಟ್ಟಿತ್ತು ಇದರಲ್ಲಿ ಮುರಳಿ ಅವರು ಪೊಲೀಸ್ ಸೂಪರ್ ಹೀರೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅನ್ನೋದು ಟೀಸರ್ ಹಾಗೂ ಶೂಟಿಂಗ್ ಸ್ಟಿಲ್ಸ್ ನೋಡಿದಾಗ ಗೊತ್ತಾಗುತ್ತೆ ಈ ಸಿನಿಮಾ ಸ್ಟಾರ್ಟ್ ಆಗಿ ಎರಡು ವರ್ಷದ ಮೇಲಾಯ್ತು ಸಿನಿಮಾದ ಆಕ್ಷನ್ ಗಳಲ್ಲಿ ಶೂಟ್ ಮಾಡ್ಬೇಕಿದ್ರೆ ಎರಡರಿಂದ ಮೂರ್ ಸರಿ ಶ್ರೀಮುರಳಿ ಅವರಿಗೆ ಏಟ್ ಆಗಿದ್ರಿಂದ ಶೂಟಿಂಗ್ ಸಾಕಷ್ಟು ಬಾರಿ ಪೋಸ್ಟ್ಪೋನ್ ಆಗಿ ರಿಲೀಸ್ ಡೇಟ್ ಕೂಡ ಮುಂದೆ ಹೋಗ್ತಾನೆ ಬಂದಿದೆ ಬಗೀರಾ ಟೀಮ್ ಇಂದ ಈಗ ಬಂದಿರುವಂತಹ ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಸಿನಿಮಾ ಶೂಟಿಂಗ್ ಕೊನೆಗೂ ರ್ಯಾಪ್ ಅಪ್ ಆಗಿದೆ ಈ ಸಿನಿಮಾದ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಸ್ಟೋರಿ ಬರೆದಿರೋದು ಪ್ರಶಾಂತ್ ನೀನ್ ಅವರು ಡೈರೆಕ್ಟರ್ ಡಾಕ್ಟರ್ ಸೂರ್ಯ ಅವ್ರ ಜೊತೆಗೆ ಸೇರಿ ಡೈಲಾಗ್ಸ್ ಕೂಡ ಬರ್ದಿದ್ದಾರೆ ಇದೇ ಬಗೀರಾ ಸಿನಿಮಾದ ಯು ಎಸ್ ಪಿ ಅಂತ ಕೂಡ ಹೇಳಬಹುದು ಕನ್ನಡದಲ್ಲಿ ತಯಾರಾಗ್ತಾ ಇರುವಂತಹ ಈ ಸಿನಿಮಾ ಬೇರೆ ಬೇರೆ ಭಾಷೆಗಳಲ್ಲಿ ಡಬ್ ಆಗಿ ರಿಲೀಸ್ ಆಗಿದೆ ಈಗ ಸದ್ಯಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದ್ದು ಸಿನಿಮಾ ತಂಡ ಇಷ್ಟಲ್ಲೇ ರಿಲೀಸ್ ಡೇಟ್ ಅನೌನ್ಸ್ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ ಈ ಸಿನಿಮಾದಲ್ಲಿ ಅವರಿಗೆ ನಾಯಕಿಯಾಗಿ ಸಪ್ತ ಸಾಗರ ದಾಚೆಲ್ಲೋ ಫೇಮ್ ನ ರುಕ್ಮಿಣಿ ವಸಂತ್ ಆಕ್ಟ್ ಮಾಡಿದ್ದಾರೆ ಇವ್ರ ಜೊತೆಗೆ ಅಚ್ಯುತ್ ಕುಮಾರ್ ರಂಗಾಯಣ ರಘು ಹಾಗೂ ಪ್ರಕಾಶ್ ರಾ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಭಗೀರನಿಗೆ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇದೆ ಎಜೆ ಶೆಟ್ಟಿ ಅವರ ಸಿನಿಮೆಟೋಗ್ರಫಿ ಇದೆ ಟೀಸರ್ ನಲ್ಲಿ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದ್ದು ಇದೇ ಎಜೆ ಅವರ ವಿಜುವಲ್ಸ್ ವಿಜುವಲ್ಸ್ ನಿಜಕ್ಕೂ ಹಾಲಿವುಡ್ ಲೆವೆಲ್ ಇದೆ ಸಿನಿಮಾವನ್ನ ಮಲ್ಟಿಪಲ್ ಲೊಕೇಶನ್ ಗಳಲ್ಲಿ ಶೆಡ್ಯೂಲ್ ಗಳಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಗೂ ದುಡ್ಡು ಎರಡನ್ನೂ ಹಾಕಿ ಶೂಟ್ ಮಾಡಲಾಗಿದೆ ಆಕ್ಷನ್ ಲೋವರ್ ಸಿನಿಮಾದಲ್ಲಿನ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಸಿಕ್ಕಾಪಟ್ಟೆ ಮಜಾ ಮಾಡ್ತಾರೆ ಅಂತ ಮಾತುಗಳು ಸಿನಿಮಾ ತಂಡದಿಂದ ಬರ್ತಾ ಇದೆ ಪೊಲೀಸ್ ಹಾಗೂ ಸೂಪರ್ ಹೀರೋ ರೋಲ್ ಗಳನ್ನ ಮುರುಳಿ ಅವರು ಹೇಗ್ ಪರ್ಫಾರ್ಮ್ ಮಾಡಿರ್ತಾರೆ ಹಾಗೂ ಅವರನ್ನ ನಿರ್ದೇಶಕ ಸೂರ್ಯ ಅವರು ಹೇಗ್ ತೋರಿಸಿರ್ತಾರೆ ಅನ್ನೋ ಕುತೂಹಲ ಅಂತೂ ಖಂಡಿತಾ ಇದೆ ಸಿನಿಮಾದ ಸ್ಕೇಲ್ ಹಾಗೂ ಬಡ್ಜೆಟ್ ಈ ಪ್ರಾಜೆಕ್ಟ್ ನ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ನ ಹುಟ್ಟಾಕಿದ್ದು ಇದೊಂದು ಸಿನಿಮಾಗಾಗಿ ಮುರುಳಿ ಅವರು ಎರಡರಿಂದ ಮೂರು ವರ್ಷಗಳನ್ನ ಡೆಡಿಕೇಟ್ ಮಾಡಿದ್ದಾರೆ ಸೊ ಅದರಿಂದಾನೇ ಗೊತ್ತಾಗುತ್ತೆ ಈ ಪ್ರಾಜೆಕ್ಟ್ ಮೇಲೆ ಅವ್ರಿಗೆಷ್ಟು ಹೋಪ್ ಇದೆ ಅಂತ ವಿಜುವಲ್ಸ್ ಏನೋ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೂಪರ್ ಹೀರೋ ಸಿನಿಮಾಗಳು ಅಂದ್ರೆ ನಮ್ಮ ಆಡಿಯನ್ಸ್ ಗೆ ನೆನಪಾಗೋದು ಡಿಸಿ ಹಾಗೂ ಮಾರ್ವೆಲ್ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಬರುವಂತಹ ಸೂಪರ್ ಹೀರೋ ಸಿನಿಮಾಗಳು ಆಡಿಯನ್ಸ್ ನ ಕನ್ವಿನ್ಸ್ ಮಾಡಿದ್ರೆ ಮಾತ್ರ ಹಿಟ್ ಆಗುತ್ತೆ ಮೇಕಿಂಗ್ ಹಾಗೂ ವಿಜುಲ್ಸ್ ಚೆನ್ನಾಗಿದ್ರು ಕೂಡ ಸ್ಕ್ರೀನ್ ಪ್ಲೇ ಹಾಗೂ ಸಬ್ಜೆಕ್ಟ್ ಇಲ್ಲಿನ ನೇಟಿವಿಟಿಗೆ ಕನೆಕ್ಟ್ ಆಗೋ ತರ ಇರಬೇಕು ಅದು ಗೊತ್ತಾಗಬೇಕು ಅಂದ್ರೆ ಅದಕ್ಕೆ ಸಿನಿಮಾ ರಿಲೀಸ್ ಆಗೋರು ಕಾಯ್ಲೇಬೇಕು ಬಗೀರಾ ಸಿನಿಮಾದ ಶೂಟಿಂಗ್ ಮುಗಿಸಿ ಸದ್ಯಕ್ಕೆ ರೆಸ್ಟ್ ಅಲ್ಲಿರುವಂತಹ ಶ್ರೀ ಮುರಳಿ ತಮ್ಮ ಮುಂದಿನ ಪ್ರಾಜೆಕ್ಟ್ ಗೆ ರೆಡಿ ಆಗ್ತಾ ಇದ್ದಾರೆ ಅವರ ಮುಂದಿನ ಸಿನಿಮಾ ಬಂದು ಹಾಲೇಶ್ ನಿರ್ದೇಶನದ ಪರಾಕ್ ಇದೊಂದು ಆಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದರ ಜೊತೆಗೆ ಇನ್ನೂ ಹಲವು ಸಿನಿಮಾಗಳ ಸ್ಕ್ರಿಪ್ಟ್ ಗಳನ್ನ ಕೇಳಿರುವಂತಹ ಅವರು ಅವುಗಳನ್ನ ಫೈನಲ್ ಮಾಡೋ ಕೆಲಸ ತರಿದ್ದಾರೆ ಸೊ ಬಗೀರಾ ಇದೇ ವರ್ಷದ ಅಂತ್ಯದಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಡಿಸೆಂಬರ್ ನಲ್ಲಿ ಪುಷ್ಪಾ ಟು ಕೇಡಿ ಇರೋದ್ರಿಂದ ಈ ವರ್ಷದ ಎಂಡ್ ಆಗದೆ ಇದ್ರು ಮುಂದಿನ ವರ್ಷದ ಆರಂಭದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ಬೋದು ಇದಾಗಿತ್ತು ಇವತ್ತಿನ ವಿಷಯ ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ ಕಂಟೆಂಟ್ ಬರ್ದಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿ ಆಗಿರೋದು ಮನು ಸೈನಿಂಗ್ ಆಫ್